ಕರ್ನಾಟಕದ ಕಾಶ್ಮೀರ ಮಂಜಿನ ನಗರಿ, ಹಚ್ಚ ಹಸಿರಿನ ಜೀವ ವೈವಿಧ್ಯತೆಯ ಪಶ್ಚಿಮ ಘಟ್ಟಗಳಿಂದ ಸುತ್ತುವರಿದಿರುವ ರಾಜ್ಯದ ಗಡಿ ಜಿಲ್ಲೆ ಕೊಡಗು. ಜ್ಞಾನದ ದಾಹ ಇಂಗಿಸುವ ನಿಟ್ಟಿನಲ್ಲಿ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಓದುವ ಬೆಳಕು ಕಾರ್ಯಕ್ರಮದಡಿಯಲ್ಲಿ ಗ್ರಾಮೀಣ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳನ್ನು ವಿನೂತನವಾಗಿ ರೂಪಿಸಿ 100% ಅನುಷ್ಠಾನದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ರಾಜ್ಯದಲ್ಲಿ ಪ್ರಥಮ ಜಿಲ್ಲೆಯಾಗಿ ಹೊರಹೊಮ್ಮಿದೆ. ಜಿಲ್ಲೆಯಲ್ಲಿನ ಗ್ರಾಮೀಣ ಸರ್ಕಾರಗಳಾದ ಗ್ರಾಮ ಪಂಚಾಯಿತಿಗಳು ಧನಾತ್ಮಕ ಪೈಪೋಟಿಯಲ್ಲಿ ಒಂದಕ್ಕಿಂತ ಮತ್ತೊಂದನ್ನು ಮೀರಿಸುವ ನಿಟ್ಟಿನಲ್ಲಿ ಗ್ರಾಮೀಣ ಗ್ರಂಥಾಲಯಗಳನ್ನು ಸಾರ್ವಜನಿಕವಾಗಿ ಜೀವಂತಿಕೆಯ ಸೆಲೆಯಾಗಿಸಿವೆ. ರಾಜ್ಯದಲ್ಲಿ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನು 6 ವರ್ಷದಿಂದ 18 ವರ್ಷದ ಮಕ್ಕಳನ್ನು ಉಚಿತವಾಗಿ ನಾವು ನಮ್ಮ ಗ್ರಾಮೀಣ ಗ್ರಂಥಾಲಯಗಳಲ್ಲಿ ಭರ್ತಿ ಮಾಡೋಣ, ಎನ್ರೋಲ್ ಮಾಡೋಣ, ಲೈಬ್ರರಿ ಕಾರ್ಡ್ಸ್ ಕೊಡೋಣ ಅಂತ ಒಂದು ಓದುವ ಬೆಳಕು ಅಂತ ಒಂದು ತಂತ್ರಜ್ಞಾನದ ಆಕರ್ಷಣೆಯಲ್ಲಿ ಕಳೆದು ಹೋಗುವ ಭೀತಿ, ಕೊರೋನಾದಂತಹ ವಿಕೋಪದ ಸನ್ನಿವೇಶದಲ್ಲಿ ಶಾಲೆಗಳು ಮುಚ್ಚಿ ವಿದ್ಯಾರ್ಥಿಗಳಿಗೆ ಅಧ್ಯಯನ ತೊಡಕಾದ ಸನ್ನಿವೇಶದಲ್ಲಿ ಇನ್ನೇನು ಓದುವ ಪ್ರವೃತ್ತಿ ಕಳೆದು ಹೋಗುತ್ತಿದೆಯೇನೋ ಎನ್ನುವ ಹೊತ್ತಿಗೆ ರಾಜ್ಯ ಸರ್ಕಾರ ರೂಪಿಸಿದ ಓದುವ ಬೆಳಕು ವಿದ್ಯಾರ್ಥಿಗಳ ಓದುಗರ ಪಾಲಿನ ಬೆಳಕಾಗಿ ಪಸರಿಸಿದೆ. ಕೊಡಗು ಜಿಲ್ಲೆಯ ಪಂಚಾಯತ್ ರಾಜ್ ಸಂಸ್ಥೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಸಮುದಾಯದ ಸಾಂಘಿಕ ಶಕ್ತಿ ಇಂದು ಫಲ ಕೊಟ್ಟಿದೆ. ಗ್ರಾಮೀಣ ಜ್ಞಾನ ಕೇಂದ್ರಗಳ ಸಾಧನೆಯ ಕುರಿತು ಕೊಡಗು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೀಗೆ ಹೇಳುತ್ತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಏನು ಲೈಬ್ರರಿ ಇದೆ ಅದರದ್ದು ಡಿಜಿಟೈಸೇಷನ್ ಆಗಬೇಕು. ಅದು ನಾವು ಲಾಸ್ಟ್ ಇಯರ್ ಓದು ಬೆಳಕು ಮತ್ತು ಪುಸ್ತಕ ಜೋಡಿಗೆ ಕ್ಯಾಂಪೇನ್ ಮುಖಾಂತರ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಆ ಕಾರ್ಯಕ್ರಮ ನಾವು ಆ ಪ್ರೋಗ್ರಾಮ್ ಮಾಡಿದ ನಂತರ ನಮಗೆ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಏನು ಲೈಬ್ರರಿ ಇದೆ ಅದನ್ನು ನಾವು ಡಿಜಿಟೈಸೇಷನ್ ಮಾಡಬೇಕು ಮತ್ತು ಸ್ವಲ್ಪ ರಿನೋವೇಷನ್ ಮಾಡಬೇಕು. ಅದು ಯೋಜನೆ ಹೊದ್ದೂರು ಗ್ರಾಮ ಪಂಚಾಯತ್. ಹೊದ್ದೂರು ಗ್ರಾಮ ಪಂಚಾಯಿತಿಯು ಸಾಂಪ್ರದಾಯಿಕ ಗ್ರಂಥಾಲಯದ ಜೊತೆಗೆ ವಿನೂತನವಾಗಿ ಬಯಲು ಡಿಜಿಟಲ್ ಗ್ರಂಥಾಲಯ ಸ್ಥಾಪಿಸುವ ಮೂಲಕ ಸಾಹಿತ್ಯಾಸಕ್ತರಿಗೆ ಸಾಂಪ್ರದಾಯಿಕ ಕ್ರೀಡೆಗಳನ್ನು ಪರಿಚಯಿಸುವ, ಜಲ ಸಂರಕ್ಷಣೆಯ ಮಹತ್ವ, ಮಹನೀಯರ ಸಂದೇಶಗಳನ್ನು ಇಲ್ಲಿ ಗ್ರಂಥಾಲಯದ ಗೋಡೆಗಳಲ್ಲಿ ಸ್ಥಳೀಯ ಪ್ರೌಢಶಾಲಾ ಶಿಕ್ಷಕರು, ಸ್ವಯಂ ಸೇವಾ ನೆಲೆಯಲ್ಲಿ ವರ್ಲಿ ಆರ್ಟ್ ರಚನೆ ಹಾಗೂ ಆಕರ್ಷಕ ಚಿತ್ರಗಳನ್ನು ಬಿಡಿಸುವ ಮೂಲಕ ಗ್ರಂಥಾಲಯವನ್ನು ಇನ್ನಷ್ಟು ಆಕರ್ಷಣೀಯ ಕೇಂದ್ರದ ವ್ಯವಸ್ಥೆಗೆ ವಿದ್ಯಾರ್ಥಿಗಳು, ಸ್ಥಳೀಯ ನಿವಾಸಿಗಳು ಸಂತಸ ವ್ಯಕ್ತಪಡಿಸಿದ ವಿಚಾರ ತುಂಬಾ ಜನರಿಗೆ ಇದರಿಂದ ಪ್ರಯೋಜನ ಆಗಿದೆ. ಇನ್ನೂ ಕೂಡ ಇದನ್ನ ಉನ್ನತ ಮಟ್ಟಕ್ಕೆ ಏರಿಸಬೇಕು ಅನ್ನುವಂತಹ ಕನಸನ್ನ ಕೂಡ ಈ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಕಂಡಿದೆ.